ಶುಭಮಾಯಿ ಕ್ಯಾಬಿನೆಟ್ನಲ್ಲಿ ಅಚ್ಚರಿ ಕಾದಿದೆಯಾ? ಸೊ ಶೆಟ್ಟರ್ ಬಳಿಕ ಇನ್ನಷ್ಟು ಹಿರಿಯರು ಹೊರ ನಡೀತಾರ? ಸೊ ಇವತ್ತು ಈಶ್ವರಪ್ಪನವರು ನಿರ್ಧಾರವನ್ನ ಪ್ರಕಟಿಸ್ತಾರ? ಸೊ ಕುತೂಹಲ ಕೆರಳಿಸಿದೆ ಹಿರಿಯ ಸಚಿವರ ನಡೆ. ಸಿಎಂ ಆಯ್ತು, ಈಗ ಶುರುವಾಯ್ತು. ಹಿರಿಯರನ್ನ ಕಿತ್ತಾಕಿಸಿಕೊಳ್ಳೋದಕ್ಕಿಂತಲೂ ನಾವೇ ಆಚೆ ಹೋಗೋದು ಒಳ್ಳೆಯದು ಅನ್ನೋ ಲೆಕ್ಕಾಚಾರಕ್ಕೆ ಹಿರಿಯರು ಬಂದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಶೆಟ್ಟರ್ ಬಳಿಕ ಇನ್ನಷ್ಟು ಹಿರಿಯರು ತಮ್ಮನ್ನು ತಾವೇ ಪ್ರಕಟವನ್ನು ಮಾಡಿಕೊಂಡು, ಇಲ್ಲ ನಾವು ಈ ಕ್ಯಾಬಿನೆಟ್ನಲ್ಲಿರಲ್ಲ, ಹೊಸಬರಿಗೆ ಅವಕಾಶ ಕೊಡ್ತೀವಿ ಅಂತ ತಾವೇ ಹೋಗ್ತಾರ, ಅಥವಾ ನೀವು ಬೇಡ ಈ ಬಾರಿ ಹೊರಗುಳಿಯಿರಿ ಅಂತ ಹೈಕಮಾಂಡ್ನಿಂದ ಹೇಳಿಸಿಕೊಳ್ತಾರ, ಅಥವಾ ಈಗಾಗಲೇ ಹೈಕಮಾಂಡ್ನಿಂದ ಹೇಳಿಸಿಕೊಂಡಿದ್ದಕ್ಕೆ ಹೊರಗುಳಿಯೋ ನಿರ್ಧಾರವನ್ನು ಪ್ರಕಟಿಸ್ತಾ ಇದ್ದಾರ, ಗೊತ್ತಿಲ್ಲ. ಯಾವ ಸಾಧ್ಯತೆ ಕೂಡ ಇದೆ, ಬಟ್ ಸದ್ಯಕ್ಕಂತೂ ಒಬ್ಬೊಬ್ಬರೇ ಒಬ್ಬೊಬ್ಬರು ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಈಗ ಈಶ್ವರಪ್ಪನವರ ಸರದಿ. ಶೆಟ್ಟರ್ ಅವರ ನಂತರ ಮುಂದ್ಯಾರು? ಯಡಿಯೂರಪ್ಪನವರೇ ನಿರ್ಗಮಿಸಿದಾಗ ಉಳಿದವರು ಹಾಗೆ ಇರಬೇಕಾ? ಉಳಿದವರು ಶೆಟ್ಟರ್ ಹಾದಿಯಲ್ಲಿ ಹೊರ ನಡೀತಾರ? ಕುತೂಹಲ ಕೆರಳಿಸಿದೆ ಈಗ ಉಳಿದ ಹಿರಿಯ ಶಾಸಕರ ನಡೆ. ಸೊ ಜಗದೀಶ್ ಶೆಟ್ಟರ್ ಬಳಿಕ ಮುಂದೆ ಯಾರು ಈ ನಿರ್ಧಾರವನ್ನು ಪ್ರಕಟವನ್ನ ಮಾಡಲಿದ್ದಾರೆ? ಸೊ ಯಡಿಯೂರಪ್ಪನವರೇ ನಿರ್ಗಮಿಸಿದಾಗ ಉಳಿದವರ ಕಥೆ ಏನು? ಹಿರಿಯರೆಲ್ಲರೂ ಕೂಡ ಕ್ಯಾಬಿನೆಟ್ನಿಂದ ಆಚೆ ಉಳಿಯುವಂತಹ ಕೆಲಸವನ್ನ ಮಾಡ್ತಾರ? ಸೊ ಎಲ್ಲವೂ ಕೂಡ ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ, ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ, ಇನ್ನುಳಿದಂತಹ ಹಿರಿಯರು ಕೂಡ ಆ ನಿರ್ಧಾರವನ್ನ ಪ್ರಕಟ ಮಾಡ್ತಾರ, ಗೊತ್ತಿಲ್ಲ. ಬಹಳಷ್ಟು ರೀತಿಯಾದಂಥ ಚರ್ಚೆ ಇದೆ. ಜೊತೆಗೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಇವತ್ತು ಪ್ರವಾಸಕ್ಕೆ ಹೋಗುವ ಮುನ್ನವಾಗಿ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಈ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ ಅನ್ನೋದು ನನಗಿರುವಂಥ ಮಾಹಿತಿ. ಹಿಂಗೆಲ್ಲರೂ ಹೇಳ್ತಾ ಇದ್ದಾರಲ್ಲ ಅಂತೇಳಿ. ಸೊ ಶೆಟ್ಟರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಮೊದಲು ಕೇಳಿಸ್ಕೊಂಬಿಡಿ. ನೂತನ ಸಿಎಂ ಆಗಿ ಬಸವರಾಜ ಬೊಮ್ಮಾಯಿ ಅವರು ಆಯ್ಕೆ ಆಗಿರುವಂಥದ್ದು, ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ನಾಯಕರಾದಂಥ ಜಗದೀಶ್ ಶೆಟ್ಟರ್ ಅವರು ಈಗ ಸಚಿವ ಸಂಪುಟ ರಚನೆ ಏನಾಗ್ತಾ ಇದೆ ಅದರಲ್ಲಿ ನಾನು ಆ ಸಚಿವ ಸಂಪುಟದಲ್ಲಿ ಇರೋಲ್ಲ ಅನ್ನೋ ನಿಲುವಿಗೆ ಬಂದಿರುವಂಥದ್ದು, ಈ ಬಗ್ಗೆ ಮಾತಾಡೋದಕ್ಕೆ ಜಗದೀಶ್ ಶೆಟ್ಟರ್ ಕೂಡ ನಮ್ಮಲ್ಲಿ ಇರುವಂಥದ್ದು. ಸರ್, ಈಗ ಸಚಿವ ಸಂಪುಟ ರಚನೆ ಕೂಡ ಪ್ರಾರಂಭ ಆಗ್ತಾ ಇರುವಂಥದ್ದು, ಅದರಲ್ಲಿ ನೀವು ಇರೋಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ, ಆ ಬಗ್ಗೆ ಏನು ಹೇಳ್ತೀರಿ? ಏನಿಲ್ಲ, ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೇನೆ. ಹೊಸ ಮುಖ್ಯಮಂತ್ರಿಗಳು ಬಂದಮೇಲೆ ಈಗ ಬೊಮ್ಮಾಯಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹೊಸ ಮುಖ್ಯಮಂತ್ರಿಗಳು ಬಂದಮೇಲೆ ಈ ಹೊಸ ಸಂಪುಟ ರಚನೆ ಪ್ರಾರಂಭ ಆಗಿದೆ, ಆ ಪ್ರೊಸೆಸ್ ಚಾಲು ಆಗಿದೆ. ಅದು ಇನ್ನು 2 ದಿವಸ ಆಗತ್ತೋ 4 ದಿವಸ ಆಗುತ್ತೋ ಗೊತ್ತಿಲ್ಲ ನನಗೆ. ಆದರೆ ನಾನು ಒಂದು ವೈಯಕ್ತಿಕವಾದಂಥ ನಿರ್ಧಾರ ಕೈಗೊಂಡಿದ್ದೇನೆ. ಏನಂತಂದರೆ, ಇವತ್ತೇನು ಸಚಿವ ಸಂಪುಟ ನಿರ್ಮಾಣ ಆಗ್ತದೆ, ಅದರಲ್ಲಿ ನಾನು ಮಾಜಿ CM ಇರೋದ್ರಿಂದ, ಸೀನಿಯಾರಿಟಿ ಇರೋದ್ರಿಂದ ನಾನು ಆ ಒಂದು ಕ್ಯಾಬಿನೆಟ್ನಲ್ಲಿ ನಾನು ಸೇರ್ಪಡೆ ಆಗಬಾರ್ದು ಅನ್ನುವಂಥ ನಿರ್ಧಾರ ಕೈಗೊಂಡಿದ್ದೇನೆ. ಅದಕ್ಕೆ ಕಾರಣ ಅಂತಂದರೆ, ನಾನು ಮಾಜಿ CM ಅನ್ನುವಂಥದ್ದು ಕೆಲವರು ಕೇಳ್ಬೋದು. ಹಿಂದೆ BSY ಅವರು CM ಇದ್ದಾಗ ಅಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರಲಿಲ್ಲ ಅನ್ನುವಂಥದ್ದು ಓಕೆ, ಯಾಕಂದರೆ ಅವರು ಸೀನಿಯರ್ ಲೀಡರ್ ಇದ್ದಿದ್ದೆ, ಮತ್ತು ಹಿಂದಿನ ಹಲವಾರು ಸರ್ಕಾರಗಳಲ್ಲಿ ಕಂದಾಯ ಸಚಿವನಾಗಿ, RTPR ಸಚಿವನಾಗಿ ಅವರ ಅಡಿಯಲ್ಲಿ ಕೆಲಸ ಮಾಡಿದ್ರಿಂದ ನಾನು ಹಿಂದಿನ ಸರ್ಕಾರದಲ್ಲಿ ಅವರ ಅಡಿಯಲ್ಲಿ ಕ್ಯಾಬಿನೆಟ್ ಸಚಿವನಾಗಿ ಕೆಲಸ ಮಾಡಿದೆ. ಆದರೆ ಇವತ್ತು ಆ ಒಂದು ಮಾನದಂಡವನ್ನು ಇವತ್ತಿನ ಒಂದು ಇದರಲ್ಲಿ ನಾನು ಅನ್ವಯ ಮಾಡ್ಕೊಳ್ಬಾರ್ದೇ, ಸಂಪುಟದಲ್ಲಿ ಸೇರ್ಪಡೆ ಆಗಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೇನೆ. ಮತ್ತು ಪಕ್ಷದವರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾನು ಬದ್ಧರಿದ್ದಾಗಿ ಮತ್ತು ಪಕ್ಷದ ಸಂಘಟನೆಯಲ್ಲಿ ನಾನು ಹೆಚ್ಚು ಸಮಯನ ಕೊಡುವಂಥ ಕೆಲಸ ಮಾಡ್ತೇನೆ. ಮತ್ತು ಇದನ್ನೇ ರಾಜ್ಯದ ಅಧ್ಯಕ್ಷರಿಗೂ ಮತ್ತು ವರಿಷ್ಠರಿಗೂ ತಿಳಿಸಿದ್ದೇನೆ, ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿಯವರಿಗೂ ಇದನ್ನು ಆದಷ್ಟು ಬೇಗನೆ ಕಮ್ಯುನಿಕೇಟ್ ಮಾಡ್ತೇನೆ. ಇದು ನಿಮ್ಮ ವೈಯಕ್ತಿಕ ಅಭಿಪ್ರಾಯನ ಅಥವಾ ಹೈಕಮಾಂಡ್ ಏನಾದ ಸೂಚನೆ ಕೊಟ್ಟಿತ್ತ ನಿಮಗೆ? ಇದು ನನ್ನ ವೈಯಕ್ತಿಕವಾದಂಥ ನಿರ್ಧಾರ. ಸರ್, ಈ ಹಿಂದೆ ಕೂಡ ಈಗ CM ರೇಸಲ್ಲಿ ಲಿಂಗಾಯತ ನಾಯಕರ ಹೆಸರುಗಳು ಕೇಳಿಬಂದಂಥ ವೇಳೆಯಲ್ಲಿ ನಿಮ್ಮ ಹೆಸರು ಕೂಡ ಕೇಳಿಬಂದಿತ್ತು ಆ ಸಂದರ್ಭದಲ್ಲಿ, ಈಗ ಬೊಮ್ಮಾಯಿಯವರಾಗಿರುವಂಥದ್ದು ಏನು ಹೇಳ್ತೀರಿ ಸರ್? ನೋಡಿ, ಈಗ ವಾಟರ್ ಮೇ ಬಿ ಇವತ್ತು ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಈಗಾಗಲೇ ಸರ್ಕಾರ ರಚನೆ ಎಲ್ಲವೂ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಉಳಿದು ಯಾವುದೇ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಸಚಿವ ಸಂಪುಟ ಸೇರಲ್ಲ ಅಂತ ಹೇಳಿದ್ದೀರಾ, ಬೇರೆ ಯಾವುದಾದ್ರೂ ಹುದ್ದೆಗೆ ಆಕಾಂಕ್ಷೆ ಆಗಿದ್ದೀರಾ ಅಥವಾ ಏನು? ಬೇರೆ ಯಾವುದೇ ಹುದ್ದೆಗೂ ನಾನು ಆಕಾಂಕ್ಷೆ ಇಲ್ಲ. ಪಕ್ಷ ಯಾವ ಜವಾಬ್ದಾರಿ ಕೊಡ್ತದೆ, ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಈಗಾಗಲೇ ಮಾಡಿದ್ದೀನಿ, ಮುಂದೂ ಮಾಡ್ತೀನಿ, ಮತ್ತು ಏನಾದರೂ ಜವಾಬ್ದಾರಿ ಕೊಟ್ಟರೆ ಅದಕ್ಕೆ ಸಮಯವನ್ನು ಕೊಡ್ತೀನಿ. ಎಲ್ಲ ಒಂದು ಕಡೆ ಜಗದೀಶ್ ಶೆಟ್ಟರ್ ರಾಜಕೀಯದಿಂದ ಹಿಂದೆ ಹೋಗ್ತಾ ಸರಿತಾ ಇದ್ದಾರೆ ಅನ್ನೋ ಸಿಚುವೇಶನ್ ಕೂಡ ಈಗ ಕಾಣ್ತಾ ಇರುವಂಥದ್ದು, ಅದರ ಬಗ್ಗೆ ಏನು ರಾಜಕೀಯದ ಹಿಂದೆ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಈಗ ರಾಜಕೀಯದಲ್ಲಿ ಇದ್ದೇನೆ, ಶಾಸಕನಾಗಿ ಕೆಲಸ ಮಾಡ್ತೀನಿ, ಅದು ಮುಂದುವರಿಸ್ತೀನಿ, ಮತ್ತು ಪಕ್ಷದ ಕೆಲಸನೂ ಅದು ರಾಜಕೀಯ ಕೆಲಸನೂ ಅದು. ಹೀಗಾಗಿ ರಾಜಕೀಯದಲ್ಲಿ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ಇದು ಜಗದೀಶ್ ಶೆಟ್ಟರ್ ಅವರ ಹೇಳಿಕೆ ಏನಂತಂದರೆ, ಸಚಿವ ಸಂಪುಟ ಅದರಲ್ಲಿ ನಾನು ಯಾವುದೇ ರೀತಿಯ ಸಚಿವನಾಗೋಕ್ಕೆ ಇಷ್ಟಪಡೋದಿಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರೋದ್ರಿಂದ ನಾನು ಆ ಸಚಿವ ಸಂಪುಟ ಏನು ರಚನೆ ಆಗುತ್ತೆ ಅದರಲ್ಲಿ ನನ್ನ ಯಾವುದೇ ರೀತಿಯ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾಮನ್ ಸುಹಾಸ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.
ಓಕೆ, ಇದು ಜಗದೀಶ್ ಶೆಟ್ಟರ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಈ ವಿಚಾರದಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ಗೊತ್ತಿಲ್ಲ, ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ. ಸೊ ಇದು ಹೈಕಮಾಂಡ್ ಹೇಳಿದ್ದಕ್ಕೆ ಇವರು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ? ಅವ್ರು ಹೇಳೋಕ್ಕಿಂತ ಮುಂಚಿತವಾಗಿ ಅವರು ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಓಕೆ, ಇನ್ನು ಈಶ್ವರಪ್ಪನವರು ಕೂಡ ಮಾತನಾಡಿದ್ದಾರೆ, ಏನು ಮಾತಾಡಿದ್ದಾರೆ ನೋಡೋಣ. ನಡಿಯೋಣ, ಆಮೇಲೆ ಮಾತಾಡ್ತೀನಿ, ನಡಿ ನಾಳೆ ಮಾತಾಡ್ತೀನಿ. ಹೊಸ ಸರ್ಕಾರ ಮೂನಪ್ಪ, ನಾ ಹೊಸ ಸರ್ಕಾರ ಇದೆ, ನಾಳೆ ಹೇಳ್ತೀನಿ, ಇವತ್ತು ಬೇಡ ನಡಿ. ಇವತ್ತು ಬೇಡ, ಭಾಳ ಬದಲಾವಣೆಗಳು ಆಗೋದು, ಆಮೇಲೆ ಹೇಳ್ತೀನಿ, ನಡಿ ಸರ್. ಹೊಸ ಸರ್ಕಾರ ನಡಿಯೋಣ, ಆಮೇಲೆ ಮಾತಾಡ್ತೀನಿ, ನಡಿ ನಾಳೆ ಮಾತಾಡ್ತೀನಿ. ಹೊಸ ಸರ್ಕಾರ ಮೂನಪ್ಪ, ನಾ ಹೊಸ ಸರ್ಕಾರ ಇದೆ, ನಾಳೆ ಹೇಳ್ತೀನಿ, ಇವತ್ತು ಬೇಡ ನಡಿ. ಇವತ್ತು ಇವತ್ತು ಬೇಡ, ಭಾಳ ಬದಲಾವಣೆಗಳು ಆಗೋದು, ಆಮೇಲೆ ಹೇಳ್ತೀನಿ, ನಡಿ ಸರ್. ಹೊಸ ಸರ್ಕಾರ ನಡಿಯೋಣ, ಆಮೇಲೆ ಮಾತಾಡ್ತೀನಿ, ನಡಿ ನಾಳೆ ಮಾತಾಡ್ತೀನಿ. ಹೊಸ ಸರ್ಕಾರ ಮೂನಪ್ಪ, ನಾ ಹೊಸ ಸರ್ಕಾರ ಇದೆ, ನಾಳೆ ಹೇಳ್ತೀನಿ, ಇವತ್ತು ಬೇಡ ನಡಿ. ಓಕೆ, ಭಾಳ ಬದಲಾವಣೆಗಳಾಗೋದಿದೆ ಅನ್ನೋ ಮಾತನ್ನು ಈಶ್ವರಪ್ಪನವ್ರು ಹೇಳ್ತಾರೆ. ಸೊ ಶೆಟ್ಟರ್ ಅವರ ಹಾದಿಯಲ್ಲಿ ಈಶ್ವರಪ್ಪನವರು ಕೂಡ ಹೆಜ್ಜೆಯನ್ನು ಇಡ್ತಾರಾ, ಅನುಮಾನಗಳು ಹುಟ್ಟಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಮಸೂದ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಸೂದ್, ಶೆಟ್ಟರ್ ಅವರ ಹಾದಿಯಲ್ಲೇ ಈಗ ಹಿರಿಯ ಸಚಿವರೆಲ್ಲ ನಿರ್ಧಾರವನ್ನು ಮಾಡ್ತಾರಂತ, ಹಿರಿಯ ನಾಯಕರುಗಳೆಲ್ಲ? ಅರುಣ್, ಜಗದೀಶ್ ಶೆಟ್ಟರ್ ಏನು ನಿರ್ಧಾರ ತಗೊಂಡಿದ್ದಾರೆ ಅದರಂತೆ ಬೇರೆ ಇತರೆ ಹಿರಿಯ ಸಚಿವರಾದಂಥವರು, ಹಿರಿಯ ಶಾಸಕರು ಆ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅದು ಅವರ ವೈಯಕ್ತಿಕ ನಿರ್ಧಾರ. ಆದರೆ ತೀರ್ಮಾನ ತೆಗೆದುಕೊಳ್ತಾರ, ಶೆಟ್ಟರ್ ಥರನೇ ಅದನ್ನು ಘೋಷಣೆ ಮಾಡ್ತಾರ, ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಜಗದೀಶ್ ಶೆಟ್ಟರ್ ಅವರಂಥ ಏನು ಹಿರಿಯರು ತೀರ್ಮಾನ ತಗೊಂಡಿದ್ದಾರೆ ಅದು ರಾಜ್ಯ BJP ಸ್ವಲ್ಪ ಸಂಚಲನ ಕೂಡ ಉಂಟು ಮಾಡಿರುವಂಥದ್ದು. ಇತರೆ ಹಿರಿಯರು ಕೂಡ ಅದೇ ನಿರ್ಧಾರ ಅದೇ ಹಾದಿಯಲ್ಲಿ ಸಾಕ್ತಾರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಒಂದ್ಸಲ ಸಚಿವರಾದಂಥವ್ರು ಅಥವಾ ಇದುವರೆಗೆ ಸಚಿವರೇ ಆಗದೇ ಇರುವಂಥ ಶಾಸಕರಲ್ಲಿ ಈ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಉಳಿದ ಹಿರಿಯರು ಕೂಡ ಇದೇ ನಿರ್ಧಾರ ತಗೊಂಡ್ರೆ ನಮ್ಮಂಥವ್ರಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದಕ್ಕೆ ಈಸಿ ಆಗುತ್ತೆ, ನಾವು ಕೂಡ ಸಚಿವರಾಗಬಹುದು, ಬೇರೆ ಬೇರೆ ಪ್ರಾದೇಶಿಕತೆ ಸಮುದಾಯವಾರು ನಾವು ಕೂಡ ಸಚಿವರಾಗಬಹುದು. ಆದರೆ ಹಿರಿಯರು ಈ ನಿರ್ಧಾರ ತೆಗೆದುಕೊಳ್ಳಲಿ ಅನ್ನುವಂತಹ ಆಸೆ ನಿರೀಕ್ಷೆ ಅವರಲ್ಲೂ ಕೂಡ ಇದೆ ಕಿರಿಯರಲ್ಲಿ. ಆದರೆ ಹಿರಿಯರು ಆ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಯಾರೆಲ್ಲ ಹಿರಿಯರಿದ್ದಾರೆ ಅವ್ರಿಗೆ ಶೆಟ್ಟರ್ ಅವರ ನಿರ್ಧಾರದ ಬಗ್ಗೆ ಹೇಳಿದಾಗ, ಅವರು ಹಿಂದೆ ಮುಖ್ಯಮಂತ್ರಿ ಆದಂಥವ್ರು, ಬೊಮ್ಮಾಯಿಯವ್ರಿಗಿಂತ ಹಿರಿಯರಾಗಿರೋರು, ಸ್ಪೀಕರ್ ಆಗಿದ್ದಂಥವ್ರು, ರಾಜ್ಯಾಧ್ಯಕ್ಷ ಆಗಿದ್ದಂಥವ್ರು, ಹಾಗಾಗಿ ಆ ತೀರ್ಮಾನ ತಗೊಂಡಿದ್ದಾರೆ. ಆದರೆ ನಾವು ಆ ಥರ ತೀರ್ಮಾನ ತೆಗೆದುಕೊಳ್ತೀವಿ ಇಲ್ವಂತ ಗೊತ್ತಿಲ್ಲ, ಆದರೆ ಇನ್ನಷ್ಟು ಚರ್ಚೆ ಮಾಡಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಶೆಟ್ಟರ್ ಥರ ಬೇರೆಯವರು ಕೂಡ ಅದೇ ಘೋಷಣೆ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದಕ್ಕೆ ಇನ್ನೂ ಕೂಡ ಸ್ವಲ್ಪ ದಿನ ಕಾದು ನೋಡಬೇಕಾಗುತ್ತೆ. ಸಚಿವ ಸಂಪುಟ ರಚನೆ ಆಗೋದಕ್ಕೆ ಇನ್ನೂ ಕೂಡ ಕನಿಷ್ಠ 10 ದಿನಗಳಾದರೂ ಆಗುತ್ತೆ. ಅಷ್ಟರಲ್ಲಿ ಬೇರೆ ಯಾರು ಹಿರಿಯ ಸಚಿವರು, ಹಿರಿಯ ಶಾಸಕರು ಈ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇರೋದು 3-4 ಜನ ಹಿರಿಯ ಶಾಸಕರು, ಈಶ್ವರಪ್ಪನವರು, ವಿ ಸೋಮಣ್ಣ ಅವರು, ಕೋಟ ಶ್ರೀನಿವಾಸ ಪೂಜಾರಿ ಅವರು, ಮತ್ತು ಗೋವಿಂದ ಕಾರಜೋಳ ಅವರು, ಉಮೇಶ್ ಕತ್ತಿಯವರು ಕೂಡ ಬರ್ತಾರೆ. ಉಮೇಶ್ ಕತ್ತಿಯವರು ಆಗಲೇಬೇಕು ಸಚಿವ ಸ್ಥಾನ ಅಂತ ಪಟ್ಟು ಹಿಡಿದಿದ್ದಾರೆ, ಅವ್ರಿಗೂ ಕೂಡ 60+ ಆಗಿದೆ. ಆದರೆ ಈ ನಾಲ್ವರು ಕೂಡ, ಈ ನಾಲ್ವರ ಪೈಕಿ ಯಾರಾದರೂ ಒಬ್ಬರು ಅದೇ ಥರದ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ಯಾವುದೇ ಸೂಚನೆ ರವಾನೆ ಮಾಡಿಲ್ಲ. ಸಚಿವ ಸ್ಥಾನ ಸಿಗದೆ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರು ಅನಿಸುತ್ತೆ. ಸಿಕ್ಕರೆ ಜಾಕ್ಪಾಟ್ ನಮಗೂ ಹೊಡಿಲಿ ಅಂತೇಳಿ, ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನುವಂಥ ಬೇಸರನೋ ಅಥವಾ ತಮಗಿಂತನೂ ಕೂಡ ಸ್ವಲ್ಪ ಜೂನಿಯರ್ ಇರೋರಿಗೆ ಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ ಸಿಕ್ತು ಅನ್ನೋ ಬೇಸರನೋ, ಅಥವಾ ಹೈಕಮಾಂಡೇ ಇನ್ಸ್ಟ್ರಕ್ಷನ್ ಇವ್ರಿಗೆ ಕೊಟ್ಬಿಟ್ಟಿದೆಯೋ, ನಾವು ಕಿತ್ತಾಕಿಂತ ಮುಂಚಿತವಾಗಿ ನೀವೇ ನಿಮ್ಮ ಸ್ಥಾನವನ್ನು ತಗೊಳ್ಳಿ, ಅದಕ್ಕೆ ಒಂದು ಗೌರವ ಇರುತ್ತೆ ಅನ್ನುವಂಥದ್ದ ಏನು? BJPಯಲ್ಲಿ ಎಲ್ಲ ಹಿರಿಯರು ಕೂಡ ಮುಖ್ಯಮಂತ್ರಿ ಸ್ಥಾನದ ಮೇಲೇ ಕಣ್ಣಿಟ್ಟಿದ್ದಂಥವ್ರು. ಆದರೆ ರಾಜ್ಯ BJPಯಂತಹ ತತ್ವ ಸಿದ್ಧಾಂತಕ್ಕೆ ಅಂಟಿಕೊಂಡಿರುವಂತಹ BJP ಪಕ್ಷದಲ್ಲಿ ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿನೇ ಅವರು ಆಪ್ತರ ಬಳಿಯನ್ನು ಮಾತ್ರ ಹೇಳ್ಕೊಳ್ತಾರೆ, ಆದರೆ ಬಹಿರಂಗವಾಗಿ ಯಾರೂ ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ. ಈಶ್ವರಪ್ಪನವರು ಕೂಡ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದಾಗ ಮುನಿಸ್ಕೊಂಡಿದ್ರು ಅಂತಲೂ ಕೂಡ ಅವರ ಆಪ್ತ ವಲಯದಿಂದ ಮಾಹಿತಿ ಬಂದಿದೆ. ಅಂದರೆ ಕೆಲವರಂತೂ ಮುನಿಸ್ಕೊಂಡಿದ್ದಂತೂ ಹೌದು, ಆದರೆ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ ನಿರ್ಧಾರ ಇಲ್ಲಿ ಹಾಗೆ ನಡೆಯುತ್ತೆ, ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಡಿಬೇಕಾಗುತ್ತೆ. ಆದ್ರೂ ಒಂದಂತೂ ಸ್ಪಷ್ಟ, ಈ ಹಿರಿಯರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದವಂಥವರೇ. ಅದರಲ್ಲೂ ಉಮೇಶ್ ಕತ್ತಿ ಅವರು, ಸೀನಿಯಾರಿಟಿ ನೆಕ್ಸ್ಟ್ ನಂದೇ ಇರೋದು, ನಾನೇ ಮುಖ್ಯಮಂತ್ರಿ ಆಗಬೇಕು, ಹೈಕಮಾಂಡ್ ಒಪ್ಪಿದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಬಿಟ್ಟಿದ್ರು. ಜಗದೀಶ್ ಶೆಟ್ಟರ್ ಅವರು ಕೂಡ ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಬಯಕೆ ಇಟ್ಕೊಂಡಿದ್ರು. ಸಿಎಂ ರೇಸಲ್ಲೂ ಕೂಡ ಅಲ್ಲಿ ಇಲ್ಲಿ ಆಗ ಈಗ ಅವ್ರ ಹೆಸರು ಓಡಾಡ್ತಾ ಇತ್ತು. ಆದರೆ ಈ ಹಿರಿಯರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವಂಥ ಸನ್ನಿವೇಶ ರಾಜ್ಯ BJPಯಲ್ಲಿ ಸದ್ಯಕ್ಕಿಲ್ಲ. ಬೇರೆ ಬೇರೆ ರಾಜಕೀಯ ಮಾನದಂಡಗಳನ್ನು ನೋಡೋದಾದರೆ, ಬಸವರಾಜ ಬೊಮ್ಮಾಯಿಯವನ್ನ
ಅವ್ರನ್ನ ಅಳೆದು ತೂಗಿ ಎಲ್ಲ ಮಾನದಂಡಗಳಿಂದಲೂ ಕೂಡ ಎಲ್ಲ ರಿಸ್ಕ್ಗಳು ಯಾವುದು ಬರಬಾರ್ದು ಅಪಾಯಗಳು ಬರಬಾರ್ದು ಅನ್ನಿಟ್ಟಲ್ಲಿ ತೀರ್ಮಾನ ಮಾಡಿರುವಂಥದ್ದು. ಈಗ ಜಗದೀಶ್ ಶೆಟ್ಟರ್ ಅವರು ಸಚಿವರ ಆಗೋದಿಲ್ಲ ನಾನು ಬೊಮ್ಮಯ್ಯ ಅವರ ಸಂಪುಟದಲ್ಲಿ ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಉಳಿದಿರುವಂಥ ಕುತೂಹಲ ಉಳಿದ ಹಿರಿಯರ ಹಾದಿ ಹೇಗಿರುತ್ತೆ, ಅವರು ಕೂಡ ಈ ತೀರ್ಮಾನ ಪ್ರಕಟ ಮಾಡ್ತಾರಾ ಇವತ್ತು ಅಥವಾ ನಾಳೆ, ಅಥವಾ ಅವರಲ್ಲೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ ಆಸೆ ಇದೆ ಅನ್ನುವಂಥದ್ದು. ಒಂದು ವೇಳೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಲ್ಲ ಅಂತಂದರೆ ಆಗ ಅವರ ಹಿರಿತನಕ್ಕೆ ಆಗುವಂಥ ಅವಮಾನ ಇದೆಯಲ್ಲ, ಅದನ್ನು ಯಾವ ರೀತಿ ಭರಿಸ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನನ್ನ ಸಹೋದ್ಯೋಗಿ ಶಶಿಧರನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ಈಶ್ವರಪ್ಪನವ್ರು ಹೇಳೋದು ಭಾರಿ ಬದಲಾವಣೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ನಿರ್ಧಾರವನ್ನು ಪ್ರಕಟಿಸುವಂಥ ಕೆಲಸಕ್ಕೆ ಈಶ್ವರಪ್ಪನವ್ರು ಮುಂದಾಗ್ತಾರೆ, ಅವರು ಕೂಡ ಕ್ಯಾಬಿನೆಟ್ನಿಂದ ಹೊರಗುಳಿಯುವಂಥ ನಿರ್ಧಾರವನ್ನೇ ತೆಗೆದುಕೊಳ್ಳುವಂಥ ಸಾಧ್ಯತೆನೇ ಇದೆಯಾ ಅಂತ? ಖಂಡಿತವಾಗಿ ಅರುಣ್, ಈಶ್ವರಪ್ಪ ಅವರು ಅವರ ಅಂದ್ರೆ ಏನು ಹೊಸ ರಾಜ್ಯ ಹೊಸ ಸರ್ಕಾರ ಜಾರಿಗೆ ಬಂದ ನಂತರ ಕೆಲವರು ಹಿರಿಯ ಸಚಿವರಿಗೆ ಕೋಕ್ ನೀಡ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇತ್ತು. ಅದು ಅಲ್ಲದೆ ಕಳೆದ ವಾರ ಕೂಡ ಏನು ನಳಿನ್ ಕುಮಾರ್ ಕಟೀಲ್ ಅವ್ರದ್ದು ಎನ್ನಲಾದ ಧ್ವನಿ ಇರುವಂತಹ ಆಡಿಯೋ ಕೂಡ ಬಿಡುಗಡೆ ಆಗಿತ್ತು. ಅದರಲ್ಲಿ ಈಶ್ವರಪ್ಪ ಮತ್ತೆ ಶೆಟ್ಟರ್ ಅವ್ರನ್ನ ಕೂಡ ಕೈ ಬಿಡ್ತೀವಿ ಅನ್ನೋ ಒಂದು ಮಾತು ಕೂಡ ಇತ್ತು. ಆ ನಂತರದಲ್ಲೇ ತಕ್ಷಣ ಆಡಿಯೋ ರಿಲೀಸ್ ಆದ ನೆಕ್ಸ್ಟ್ ಡೇನೆ ಈಶ್ವರಪ್ಪನವರು ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಆಡಿಯೋ ವಿರುದ್ಧ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅವರು ಮೇಲ್ನೋಟಕ್ಕೆ ಇದು ನಳಿನ್ ಕುಮಾರ್ ಕಟೀಲ್ ಅವ್ರದ್ದಲ್ಲ ಧ್ವನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಅಧಿಕಾರ ಶಾಶ್ವತ ಅಲ್ಲ, ಹೋದ್ರೆ ಹೋಯ್ತು, ಹೋದ್ರೆ ನನ್ ಗೂಟ ಹೋದಂಗಾಯ್ತು ಅನ್ನೋ ಒಂದು ಮಾತನ್ನು ಕೂಡ ಹೇಳೋ ಮೂಲಕ ಆಕ್ರೋಶ ಹೊರಪಡಿಸಿರ್ತಾರೆ. ಇದಲ್ಲದೆ ಈಗ ನಿನ್ನೆಯಿಂದ ಹೊಸ ಸರ್ಕಾರ ಜಾರಿ ಬಂದಿದೆ, ಹೀಗಾಗಿ ಈಗಾಗಲೇ ಶೆಟ್ಟರ್ ಕೂಡ ಸ್ಪಷ್ಟಪಡಿಸಿದ್ದಾರೆ, ನಾನು ನೂತನ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈಶ್ವರಪ್ಪ ಅವರು ಕೂಡ ಇಂದು ಮಧ್ಯಾಹ್ನ 12 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿ ಇಂದು ತೀರುವ ಕುತೂಹಲವನ್ನು ಕೂಡ ಮೂಡಿಸಿದೆ. ಅಂದ್ರೆ ಈಶ್ವರಪ್ಪ ಅವರು ಸಚಿವ ಸಂಪುಟದಲ್ಲಿ ಇರ್ತಾರಾ ಅಥವಾ ಅವರು ಕೂಡ ಶೆಟ್ಟರ್ ಆದಿಯ ತುಳಿತಾರಾ ಅನ್ನೋ ಒಂದು ಗೊಂದಲ ನಿರ್ಮಾಣ ಆಗಿದೆ. ಜೊತೆಗೆ ಮೇಲ್ನೋಟಕ್ಕೆ ಈಗಾಗಲೇ ಏನು ನಿನ್ನೆ ಸರ್ಕಾರ ರಚನೆ ಆಯ್ತು, ಈ ಹಿನ್ನೆಲೆಯಲ್ಲಿ ಕೆಲವರು ಅವರು ಬೆಂಬಲಿಗರು ಅವರ ಅಭಿಮಾನಿಗಳು ಈಗಾಗಲೇ ಈಶ್ವರಪ್ಪ ಅವರ ಮನೆಗೆ ಭೇಟಿ ನೀಡ್ತಿದ್ದಾರೆ. ನೀವು ಕೂಡ ಯಡಿಯೂರಪ್ಪ ಅವರ ಜೊತೆ ಜೊತೆಯಲ್ಲೇ ಪಕ್ಷ ಸಂಘಟನೆ ಮಾಡಿದ್ರಿ, ಮುಖ್ಯಮಂತ್ರಿ ಸ್ಥಾನ ನಿಮ್ಗೆ ಸಿಗ್ಬೇಕಿತ್ತು ಅನ್ನೋ ಒಂದು ಮಾತನ್ನು ಕೂಡ ಅವ್ರ ಜೊತೆಗೆ ಹಂಚ್ಕೊಂತಿತ್ತು. ಹೀಗಾಗಿ ಅವರು ಎಲ್ಲೋ ಒಂದ್ ಕಡೆ ಅಸಮಾಧಾನ ಆಗಿದ್ದಾರೆ ಏನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಅವರು ನಿನ್ನೆ ಹೇಳೋ ಪ್ರಕಾರ ನಿನ್ನೆ ಈ ಬಗ್ಗೆ ಒಂದು ಪ್ರತಿಕ್ರಿಯೆ ಪಡೆಯೋದಕ್ಕೆ ಹೋಗಿದ್ವಿ. ಈ ಸಂದರ್ಭದಲ್ಲಿ ಇನ್ನೂ ಕೂಡ ಸಾಕಷ್ಟು ಬದಲಾವಣೆ ಇದೆ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ, ಅಲ್ಲೇ ಅದಲ್ಲದೆ ನಾಳೆ ಬೇಕಾದ್ರೆ ಸುದ್ದಿಗೋಷ್ಠಿಯಲ್ಲಿ ವಿಷಯವನ್ನ ತಿಳಿಸ್ತೀನಿ, ಸದ್ಯಕ್ಕೆ ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ರು. ಹೀಗಾಗಿ ಸಚಿವ ಈಶ್ವರಪ್ಪ ಅವರ ಇಂದಿನ ಸುದ್ದಿಗೋಷ್ಠಿ ಪ್ರಾಮುಖ್ಯತೆ ಪಡೆದಿದೆ, ಯಾವ ರೀತಿ ಅವರು ನಿರ್ಧಾರ ಪ್ರಕಟಿಸ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.